ಇವತ್ತು ಅಂಬೇಡ್ಕರ್ ಜಯಂತಿ ದೇಶಾದ್ಯಂತ ನಡೀತಾ ಇದೆ ನಮ್ಮ ಕರ್ನಾಟಕದ ವಿಜೃಂಭಣೆಯಿಂದ ನಡೀತಾ ಇದೆ ಏನು ಅನ್ನಿಸ್ತಾ ಇದೆ ಸರ್ ಸರ್ ನೋಡಿ ಸರ್ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಸ್ವತಂತ್ರ ನಾವು ಸ್ವತಂತ್ರ ಪಡ್ಕೊಂಡ್ಮೇಲೆ ಆ ಸ್ವತಂತ್ರಕ್ಕೆ ಒಂದು ಸಂವಿಧಾನ ಸಂವಿಧಾನ ಅಂದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ನಾವೇನು ಕರಿತೀವಿ ಅವರು ಕೇವಲ ಸಂವಿಧಾನ ಮಾತ್ರ ಮಾಡಿದ್ದು ನಮ್ಮ ದೇಶಕ್ಕೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ಜನಕ ಪ್ರಜಾಪ್ರಭುತ್ವ ಏನು ಇದೆ ಇಲ್ಲಿ ಆ ಪ್ರಜಾಪ್ರಭುತ್ವದ ಶಿಲ್ಪಿ ಜನಕ ಹಾಗೂ ಪ್ರಜಾಪ್ರಭುತ್ವದ ಫಾದರ್ ಆಫ್ ದಿ ಡೆಮೋಕ್ರಸಿ ಅಂತ ಹೇಳ್ಬೇಕು ನಾವು ಸರ್ ಇವತ್ತು ಏನು ನಾವು ಜನಗಳು ರೂಲ್ ಜನಗಳು ಪ್ರತಿಯೊಬ್ಬರು ನಾವು ಪ್ರತಿಯೊಂದು ಏನು ಅವಕಾಶ ಈ ಸಮಾಜದಲ್ಲಿ ಅವಕಾಶ ಸಿಗಬೇಕು ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತ ಅವಕಾಶ ಮಾಡಿಕೊಟ್ಟಂಥ ಭಾರತ ಸಂವಿಧಾನ ಆ ಭಾರತ ಸಂವಿಧಾನನ ರೂಪಿಸ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರವರು ಅದ್ರ ಜೊತೆಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ದೊಡ್ಡ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಗೆ ಬರಲಿಕ್ಕೆ ಕಾರಣೀಭೂತರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರವರು ಅವರು ತಮ್ಮ ವಕೀಲ ವೃತ್ತಿಯನ್ನು ಮಾಡಿ ಬ್ರಿಟಿಷರ ಒಂದು ಏನು ಆಳ್ವಿಕೆಯ ಸಮಯದಲ್ಲೇ ಬೇರೆ ದೇಶಕ್ಕೆ ಹೋಗಿ ವಕೀಲ ವೃತ್ತಿ ಮಾಡಿ ಅಲ್ಲಿ ಒಂದು ಕಾನೂನಿನ ಹಾಗೂ ಪ್ರಜಾಪ್ರಭುತ್ವದ ಸರ್ಕಾರದ ಒಂದು ಶಿಕ್ಷಣವನ್ನು ಪರಿಣಿತಿ ಹೊಂದಿ ಅದನ್ನು ನಮ್ಮ ಭಾರತದಲ್ಲಿ ಸ್ವತಂತ್ರ ಬಂದ ನಂತರ ಅದನ್ನು ಜಾರಿಗೊಳಿಸಲಿಕ್ಕೆ ಅವರು ಏನು ಶ್ರಮಪಟ್ಟಿದ್ದಾರೆ ಅವರು ಮತ್ತು ಅವ್ರ ತಂಡ ಅದ್ರ ನೇತೃತ್ವ ವಹಿಸ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವ್ರ ಜನ್ಮದಿನ ನಮ್ಮ ದೇಶಕ್ಕೆ ಅವರಿಂದ ನಮ್ಮ ದೇಶಕ್ಕೆ ಒಂದು ಮುಕ್ತಿ ಸಿಕ್ಕಿದೆ.